ಹಲೋ ಎವ್ರಿ ವಾನ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಇಂಗ್ಲಿಷ್ ನಾನು ಸ್ಟೋರಿ ಓದ್ತೀನಿ ಅದರ ಅರ್ಥ ಕನ್ನಡದಲ್ಲಿ ಹೇಳ್ತೀನಿ ಅದೇ ರೀತಿ ಅದರ ಪಾಸ್ಟು ಫ್ಯೂಚರು ಪ್ರೆಸೆಂಟ್ ಇದು ಮೂರಲ್ಲಿ ಯಾವ ಥರ ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಶಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಂದ್ರೆ ಏನು ಶಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಾ ಅವಳು ಅವಳಿಗೆ ಆರು ವಯಸ್ಸು ಅಂತ ಅರ್ಥ ಇಲ್ಲಿ ಇದನ್ನು ಪಾಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಶಿವಾ ಸಿಕ್ಸ್ ಇಯರ್ಸ್ ಓಲ್ಡ್ ಅಂತ ಹೇಳ್ಬೇಕು ಈಜ್ ಜಾಗದಲ್ಲಿ ವಾಸ್ ಅಂತ ಅವಳಿಗೆ ಆರು ವಯಸ್ಸಾಗಿತ್ತು ಯಾವಾಗ ಲಾಸ್ಟ್ ಇಯರ್ ಹೋದ ವರ್ಷ ಅದೇ ರೀತಿ ಫ್ಯೂಚರ್ ಮಾಡಬೇಕಾದ್ರೆ ಸಿಕ್ಸ್ ಇಯರ್ಸ್ ಓಲ್ಡ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಅವಳಿಗೆ ಆರು ವರ್ಷ ಆಗಿರುತ್ತೆ ಕ್ವಶನ್ ಕೇಳ್ಬೇಕಾದ್ರೆ ಅವಳಿಗೆ ಎಷ್ಟು ವಯಸ್ಸು ಅಂತ ಕೇಳ್ಬೇಕಾದ್ರೆ ಏನ್ ಮಾಡ್ಬೇಕು ಈಸ್ ಶಿ ಅದಕ್ಕಿಂತ ಮೊದಲು ಹೌ ಓಲ್ಡ್ ಅಂತ ಹಾಕ್ಬೇಕು ಹೌ ಓಲ್ಡ್ ಈ ಶಿ ಅವಳಿಗೆ ಎಷ್ಟು ವಯಸ್ಸು ಶಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಂತ ಆನ್ಸರ್ ಕೊಡ್ಬೋದು ಓಕೆ ಸೆಕೆಂಡ್ ಸೆಂಟೆನ್ಸ್ ಬಹಳ ಇಂಟ್ರೆಸ್ಟಿಂಗ್ ಸೆಂಟೆನ್ಸ್ ಇದೆ ನೋಡ್ರಿ ಇಲ್ಲಿ ನೋಸ್ ಹೌ ಟು ವಾಕ್ ಹೇಗೆ ನಡೀಬೇಕು ಅಂತ ಅವಳಿಗೆ ಗೊತ್ತು ಅಂದ್ರೆ ಅವಳಿಗೆ ತಿಳಿದಿರುತ್ತೆ ಅಂತ ಅರ್ಥ ನೋಸ್ ಹೌ ಟು ವಾಕ್ ನಾನು ಹೇಳಿದ್ದೀನಿ ಶಿ ಹಿ ಇಟ್ ಶಿ ಅಂದ್ರೆ ಅವಳು ಹೀ ಅಂದ್ರೆ ಅವಳು ಅಂದ್ರೆ ಅದು ಇದು ಎವ್ರಿ ಒನ್ ಅಂದ್ರೆ ಪ್ರತಿಯೊಬ್ರು ಅಂದ್ರೆ ಯಾರೂ ಇಲ್ಲ ಸಮನ್ ಅಂದ್ರೆ ಯಾರೋ ಒಬ್ಬ ಅಥವಾ ಯಾವುದಾದ್ರೂ ಒಂದು ಏಕವಚನದ ನಂತರ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿದರೆ ಪ್ರೆಸೆಂಟ್ ಫಾರ್ಮ್ ಇನ್ಫಿನಿಟಿವ್ ವರ್ಬ್ ಅಂತ ಹೇಳ್ತೀವಿ ನಾವು ಡಿಕ್ಷನರಿಯಲ್ಲಿ ನೋಡಿದ್ರೆ ಫಸ್ಟ್ ಸಿಗುವ ವರ್ಬ್ ಇದು ಫಾರ್ಮ್ ಆಗಿರುತ್ತೆ ಇನ್ಫಿನಿಟಿವ್ ಫಾರ್ಮ್ ಅಥವಾ ಪ್ರೆಸೆಂಟ್ ಫಾರ್ಮ್ ಅದರ ನಂತರ ಒಂದು ಎಸ್ ಅಥವಾ ಎಸ್ ಹಾಕಬೇಕು ಹಾಕದಿದ್ರು ನಡೆಯುತ್ತೆ ಹಾಕಿದರೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಕಾಣುತ್ತೆ ಇಲ್ಲಿ ನೋಡ್ರಿ ಶಿನೋಸ್ ಅವಳಿಗೆ ಗೊತ್ತು ಹೌ ಟು ವಾಕ್ ಹೇಗೆ ನಡೀಬೇಕು ಅಂತ ಅವಳಿಗೆ ಗೊತ್ತು ಇದನ್ನು ಪಾಸ್ಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಫಸ್ಟ್ ಎಸ್ ಅನ್ನು ಡಿಲೀಟ್ ಮಾಡಬೇಕು ನೋ ಅಂದ್ರೆ ಕೆ ಎನ್ ಓ ಜಾಗದಲ್ಲಿ ಈ ಹಾಕಬೇಕು ಏನಾಗುತ್ತೆ ನ್ಯೂ ಅಂತ ಅರ್ಥ ಬರುತ್ತೆ ಹೊಸದು ಅಂತ ಹೇಳಲ್ವಾ ಅದೇ ಉಚ್ಚಾರಣೆ ಇಲ್ಲೂ ಬರುತ್ತೆ ಶಿ ನ್ಯೂ ಹೌ ಟು ವಾಕ್ ಹೇಗೆ ನಡೀಬೇಕು ಅಂತ ಅವಳಿಗೆ ಗೊತ್ತಿತ್ತು ಇನ್ನು ಫ್ಯೂಚರ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಶಿ ವಿಲ್ ನೋ ಹೌ ಟು ವಾಕ್ ಹೇಗೆ ನಡೀಬೇಕು ಅಂತ ಅವಳಿಗೆ ಮುಂದೆ ಗೊತ್ತಿರುತ್ತೆ ಇಲ್ಲೊಂದು ಒನ್ ಒಂದು ಇಂಟ್ರೆಸ್ಟಿಂಗ್ ವರ್ಡ್ಸ್ ಇರುತ್ತೆ ನನಗೆ ಗೊತ್ತು ಅಂತ ಹೇಳಬೇಕಾದ್ರೆ ಶಿ ಜಾಗದಲ್ಲಿ ಏನು ಹಾಕಬೇಕು ಐ ಹಾಕಿ ಎಸ್ ಡಿಲೀಟ್ ಮಾಡಬೇಕು ಐ ನೋ ಹೌ ಟು ವರ್ಕ್ ಏನರ್ಥ ನನಗೆ ಹೇಗೆ ನಡೀಬೇಕು ಅಂತ ನನ್ಗೆ ಗೊತ್ತು ಐ ನೋ ವಾಟ್ ಟು ಡೂ ಹೌ ಜಾಗದಲ್ಲಿ ವಾಟ್ ಟು ಡೂ ಅಂತ ಹೇಳ್ತೀನಿ ಏನು ಮಾಡಬೇಕು ಅಂತ ನನ್ಗೆ ಗೊತ್ತು ಐ ನೋ ವೇರ್ ಟು ಗೋ ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತು ಐ ನೋ ವೈ ಟು ಗೋ ಯಾಕೆ ಹೋಗಬೇಕು ಅಂತ ಗೊತ್ತು ಡಬ್ಲ್ಯೂ ಎಚ್ ಕ್ವಶನ್ ಫಾರ್ಮ್ ಯಾವುದೇ ತಗೊಂಡು ಅದರ ನಂತರ ಟು ಅಂತ ಹಾಕಿದ ನಂತರ ಒಂದು ವರ್ಬ್ ಹಾಕಿಬಿಟ್ರೆ ಹೇಗೆ ಮಾಡೋದು ಎಕ್ಸಾಂಪಲ್ ಹೌ ಟು ಕಮ್ ಐ ನೋ ಅಂತ ಐ ನೋ ಅಂತ ಹೇಳ್ತೀನಿ ಐ ಡೋ ನೋ ಅಂದ್ರೆ ನನ್ಗೆ ಗೊತ್ತಿಲ್ಲ ಐ ಡೋಂಟ್ ನೋ ಹೌ ಟು ಕಮ್ ಹೇಗೆ ಬರುವುದು ಅಂತ ನನ್ಗೆ ಐ ಡೋಂಟ್ ನೋ ವೇರ್ ಟು ಗೋ ಎಲ್ಲಿ ಹೋಗುವುದು ಅಂತ ನನ್ಗೆ ಐ ಡೋಂಟ್ ನೋ ವೈ ಟು ಸ್ಪೀಕ್ ಹೇಗೆ ಮಾತಾ ಯಾಕೆ ಮಾತಾಡ್ಬೇಕು ಅಂತ ನನ್ಗೆ ಈ ತರ ವರ್ಡ್ಸ್ ಯೂಸ್ ಮಾಡಬಹುದು ಹೌ ಟು ರನ್ ಹೇಗೆ ಓಡುವುದು ಅಂತ ಅವಳಿಗೆ ಗೊತ್ತು ಇದನ್ನು ಪಾಸ್ಟ್ ಮಾಡಬೇಕಾದ್ರೆ ಶಿನ ಹೌ ಟು ರನ್ ಫ್ಯೂಚರ್ ಮಾಡಬೇಕಾದ್ರೆ ಶಿ ವಿಲ್ ನೋ ಹೌ ಟು ರನ್ ಅಂತ ವರ್ಡ್ಸ್ ಯೂಸ್ ಮಾಡಬೇಕು ನೆಕ್ಸ್ಟ್ ನೋಸ್ ಹೌ ಟು ಸ್ವಿಮ್ ಹೇಗೆ ಈಜ್ಬೇಕು ಅಂತ ಅವಳಿಗೆ ಗೊತ್ತು ಇಲ್ಲಿ ಸ್ವಿಮ್ ಅಂದ್ರೆ ಈಜುವುದು ಅಂತಾರತ್ತ ಪಾಸ್ಟ್ ಶಿ ನ್ಯೂ ಹೌ ಟು ಸ್ವಿಮ್ ಫ್ಯೂಚರ್ ಮಾಡಬೇಕಾದ್ರೆ ಶಿ ವಿಲ್ ನೋ ಹೌ ಟು ಸ್ವಿಮ್ ನೆಕ್ಸ್ಟ್ ಸೆಂಟೆನ್ಸು ನೋಸ್ ಹೌ ಟು ಪ್ಲೇ ಸೋಕರ್ ಫುಟ್ಬಾಲ್ ಅಥವಾ ಚೆಂಡು ಆಟ ಆಡುವುದು ಅಂತ ಅವಳಿಗೆ ಗೊತ್ತು ಇಲ್ಲಿ ನೋಡ್ರಿ ಇದನ್ನು ಪಾಸ್ಟ್ ಮಾಡಬೇಕಾದ್ರೆ ಶಿ ನೀವು ಹೌ ಟು ಪ್ಲೇಸ್ ಸೋಕರ್ ಫ್ಯೂಚರ್ ಮಾಡಬೇಕಾದ್ರೆ ವಿಲ್ ನೋ ಹೌ ಟು ಪ್ಲೇಸ್ ಸೋಕರ್ ಉಚ್ಚಾರಣ ಸೋಸರ್ ಅಂತಲ್ಲ ಸೋಕರ್ ಅಂತ ಅರ್ಥ ನೆಕ್ಸ್ಟ್ ಸೆಂಟೆನ್ಸ್ ಹೌ ಟು ರೈಡ್ ಎ ಹಾರ್ಸ್ ಒಂದು ಕುದುರೆಯನ್ನು ನಡೆಸುವುದು ಹೆಂಗೆ ಅಂತ ಅವಳಿಗೆ ಗೊತ್ತು ಅಂದ್ರೆ ಸವಾರಿ ಮಾಡುವುದು ಹೆಂಗೆ ಅಂತ ಅವಳಿಗೆ ಗೊತ್ತು ಇದನ್ನು ಪಾಸ್ಟ್ ಮಾಡ್ಬೇಕಾದ್ರೆ ಶಿ ನ್ಯೂ ಹೌ ಟು ರೈಡ್ ಫ್ಯೂಚರ್ ಮಾಡ್ಬೇಕಾದ್ರೆ ಶಿ ವಿಲ್ ನೋ ಹೌ ಟು ರೈಡ್ ನೆಕ್ಸ್ಟ್ ಸೆಂಟೆನ್ಸ್ ಶಿ ನೋಸ್ ಹೌ ಟು ವಾಕ್ ಹರ್ ಡಾಗ್ ಅವಳಿಗೆ ಗೊತ್ತು ಅವಳ ನಾಯಿಯನ್ನು ನಡ್ಸ್ಕೊಂಡು ಹೋಗುವುದು ಹೆಂಗೆ ಅಂತ ನಡ್ಸುವುದು ಹೆಂಗೆ ಎಂಬ ಅಂತ ಅವಳಿಗೆ ಗೊತ್ತು ಇದೊಂದು ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಆಗಿರುತ್ತೆ ವಾಕ್ ಮೈ ಡಾಗ್ ಐ ವಾಂಟ್ ಟು ವಾಕ್ ಮೈ ಡಾಗ್ ಅಂದ್ರೆ ಏನು ಅರ್ಥ ನನಗೆ ನನ್ನ ನಾಯಿಯನ್ನು ನಡೆಸುವ ಆಸೆ ಇದೆ ಅಂದ್ರೆ ನಾಯಿ ಜೊತೆ ನನಗೆ ವಾಕಿಂಗ್ ಮಾಡುವ ಇದೆ ಬರ್ತಾ ಬರುತ್ತೆ ಇದೊಂದು ಇಡಿಯೋಮೆಟಿಕ್ ಎಕ್ಸ್ಪ್ರೆಷನ್ಸ್ ಇರುತ್ತೆ ಸೊ ಶಿನೋಸ್ ಹೌ ಟು ವಾಕ್ ಡಾಗ್ ಅಂದ್ರೆ ಅವಳ ನಾಯಿಯನ್ನು ಹೆಂಗೆ ನಡೆಸುವುದಂತ ಅವಳಿಗೆ ಗೊತ್ತು ಇದನ್ನು ಪಾಸ್ಟ್ ಮಾಡ್ಬೇಕಾದ್ರೆ ನ್ಯೂ ಹೌ ಟು ವಾಕ್ ಹರ್ ಡಾಗ್ ಶಿ ವಿಲ್ ನೋ ಹೌ ಟು ವಾಕ್ ಹರ್ ಡಾಗ್ ಓಕೆ ನೆಕ್ಸ್ಟ್ ಶಿ ನೋಸ್ ಹೌ ಟು ರೀಡ್ ಹೇಗೆ ಓದಬೇಕು ಅಂತ ಅವಳಿಗೆ ಗೊತ್ತು ಓಕೆ ಅದೇ ರೀತಿ ಇದನ್ನು ಪಾಸ್ಟ್ ಮಾಡ್ಬೇಕಾದ್ರೆ ನ್ಯೂ ಹೌ ಟು ರೀಡ್ ಫ್ಯೂಚರ್ ಮಾಡಬೇಕಾದ್ರೆ ಶಿ ವಿಲ್ ನೋ ಹೌ ಟು ರೀಡ್ ಲಾಸ್ಟ್ ಸೆಂಟೆನ್ಸು ಶಿನೋಸ್ ಹೌ ಟು ರೈಟ್ ಹೇಗೆ ಬರೀಬೇಕು ಅಂತ ಅವಳಿಗೆ ಗೊತ್ತು ಪಾಸ್ಟ್ ಮಾಡಬೇಕಾದ್ರೆ ಶಿನು ಹೌ ಟು ರೈಟ್ ಅಂತ ಹೇಳ್ತೀವಿ ಫ್ಯೂಚರ್ ಮಾಡಬೇಕಾದ್ರೆ ವಿಲ್ ನಾವು ಹೌ ಟು ರೈಟ್ ಅಂತ ಹೇಳ್ತೀವಿ ಸೊ ನೋಡ್ರಿ ಈ ಟೂ ನಂತರ ನಾವು ಪ್ರೆಸೆಂಟ್ ಫಾರ್ಮನ್ನು ಹಾಕ್ತೀವಿ ಯಾವತ್ತು ಸೆಂಟೆನ್ಸ್ ಪಾಸ್ಟ್ ಬರಲಿ ಫ್ಯೂಚರ್ ಬರಲಿ ಏನ್ ಬಂದರೂ ಕೂಡ ಟೂ ನಂತರ ಇರೋವರೆಗೂ ಚೇಂಜ್ ಆಗಲ್ಲ ನೋಡ್ರಿ ಲಾಸ್ಟ್ ಸೆಂಟೆನ್ಸ್ ನೋಡ್ರಿ ಶಿನೋಸ್ ಹೌ ಟು ರೈಟ್ ಗೊತ್ತು ಹೇಗೆ ಬರೆಯುವುದು ಅಂತ ಗೊತ್ತು ನಾನಿದು ಶಿನೋ ಅನ್ನು ಪಾಸ್ಟ್ ಮಾಡ್ತೀನಿ ಶಿನಿಯು ಹೌ ಟು ರೈಟ್ ಅವಳಿಗೆ ಹೇಗೆ ಬರೀಬೇಕಂತ ಅವಳಿಗೆ ಗೊತ್ತಿತ್ತು ಆದರೂ ಕೂಡ ಟು ರಾಟ್ ಅಂತ ಹೇಳಕ್ಕಾಗಲ್ಲ ಟು ರೈಟ್ ಅಂತಲೇ ಹೇಳಬೇಕು ಇನ್ ಫ್ಯೂಚರ್ ಮಾಡ್ತೀನಿ ಶಿ ವಿಲ್ ನೋ ಹೌ ಟು ರೈಟ್ ಅವಳಿಗೆ ಹೇಗೆ ಬರೀಬೇಕಂತ ಮುಂದೆ ಗೊತ್ತಿರುತ್ತೆ ಅಂತ ಹೇಳಬೇಕು ಇಲ್ಲೂ ಕೂಡ ಹೌ ಟು ವಿಲ್ ರೈಟ್ ಅಂತ ಬರೆಯಕ್ಕಾಗಲ್ಲ ಟು ನಂತರ ಪ್ರೆಸೆಂಟ್ ಫಾರ್ಮ್ ಅನ್ನು ಮಾತ್ರ ಹಾಕ್ಬೇಕು ಅದೇ ರೀತಿ ಇಲ್ಲಿ ನೋಡ್ರಿ ಎಲ್ಲ ವರ್ಡ್ಸ್ ಅಲ್ಲ ಹೌ ಟು ಕಮ್ ಹೌ ಟು ಅಂತ ವರ್ಡ್ಸ್ ಯೂಸ್ ಮಾಡ್ತೀವಿ ನಮ್ಗೆಲ್ಲರಿಗೂ ಡಬ್ಲ್ಯೂ ಎಚ್ ಕ್ವಶನ್ ಗೊತ್ತು ವೇರ್ ಡಬ್ಲ್ಯೂ ಎಚ್ ಇ ಆರ್ ಇ ವೇರ್ ಅಂದ್ರೆ ಹೌ ಅಂದ್ರೆ ಹೇಗೆ ವೈ ಅಂದ್ರೆ ಯಾಕೆ ಅದೇ ರೀತಿ ವೆನ್ ಅಂದ್ರೆ ಯಾವಾಗ ಅಂತ ವರ್ಡ್ಸ್ ಗೊತ್ತಿದೆಯಲ್ಲ ನಾನು ಸೆಂಟೆನ್ಸ್ ಮಾಡಕ್ಕೆ ಹೇಳ್ತೀನಿ ಐ ನೋ ಐ ನೋ ಕೆ ಎನ್ ಒ ಡಬ್ಲ್ಯೂ ಅಂತ ಹೇಳ್ತೀವಿ ಇದರ ಅರ್ಥ ನನ್ಗೆ ಇದರ ನಂತರ ನಾನು ಒಂದು ವರ್ಡ್ಸ್ ಯೂಸ್ ಮಾಡ್ತೀನಿ ಐ ನೋ ಹೌ ಏನರ್ಥ ಹೇಗೆ ಬರ್ಬೇಕಂತ ನನಗೆ ಗೊತ್ತು ಇನ್ನು ಹೌ ಜಾಗದಲ್ಲಿ ನಾನು ವೇರ್ ಅಂತ ಯೂಸ್ ಮಾಡ್ತೀನಿ ಐ ನೋ ವೇರ್ ಟು ಕಮ್ ಎಲ್ಲಿ ಬರ್ಬೇಕು ಅಂತ ಗೊತ್ತು ಇನ್ನೊಂದು ಸೆಂಟೆನ್ಸ್ ನೋಡ್ರಿ ಐ ನೋ ವೈ ಟು ಕಮ್ ಯಾಕೆ ಬರ್ಬೇಕು ಅಂತ ನನ್ ಗೊತ್ತು ಐ ನೋ ಟು ಕಮ್ ಯಾವಾಗ ಬರಬೇಕು ಅಂತ ನನ್ಗೆ ಗೊತ್ತು ಯಾವುದೇ ಇನ್ನೊಂದು ಸೆಂಟೆನ್ಸ್ ಐ ನೋ ಹೂ ಟು ಕಮ್ ಯಾರು ಬರ್ಬೇಕು ಅಂತ ನನ್ ಗೊತ್ತು ಡಬ್ಲ್ಯೂ ಎಚ್ ಕ್ವಶನ್ ಆಗ್ಲಿ ಯಾವುದೇ ಕ್ವಶನ್ ನಂತರ ಟು ಕಮ್ ಟು ಗೋ ಅಂತ ವರ್ಡ್ಸ್ ಹಾಕಿದ್ರೆ ಏನ್ ಮಾಡ್ಬೇಕು ಹೇಗೆ ಮಾಡಬೇಕು ಅಂತ ಅರ್ಥ ಬರುತ್ತೆ ಯು ಗಾಡ್ ಇಟ್ ಇದನ್ನು ಸ್ವಲ್ಪ ಪ್ರಾಕ್ಟೀಸಸ್ ಮಾಡ್ರಿ ಒಂದ್ ಸಾಂಗು ಇದೆ ಐ ನೋ ವಾಟ್ ಟು ಡೂ ಐ ನೋ ವಾಟ್ ನೋ ಟು ಡೂ ಅಂತ ವರ್ಡ್ಸ್ ಇರುತ್ತಲ್ಲ ಅದೇ ರೀತಿಯಲ್ಲಿ ಈ ಥರ ಸೆಂಟೆನ್ಸ್ ಸ್ವಲ್ಪ ಪ್ರಾಕ್ಟೀಸಸ್ ಮಾಡ್ರಿ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಫೀಲ್ ಫ್ರೀ ಟು ಡಿಸ್ಲೈಕ್ ಅದೇ ರೀತಿ ನಿಮ್ಗೆ ಏನಾದರೂ ನನಗೆ ಸಜೆಷನ್ ಕೊಡಬೇಕು ಅಂದಿದ್ರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನಲ್ಲಿ ಸಜೆಷನ್ ಕೊಡ್ರಿ ನಿಮ್ಮ ಕಮೆಂಟ್ಸು ಬಹಳ ಅಮೂಲ್ಯವಾಗಿರುತ್ತೆ ನಿಮ್ಮ ಸಪೋರ್ಟು ಕೂಡ ಬಹಳ ಅಮೂಲ್ಯವಾಗಿರುತ್ತೆ ನಿಮಗೆ ಬೇರೆ ಥರ ವಿಡಿಯೋ ಬೇಕು ಬೇಕು ಬೇಕಿದೆ ಅಂದರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವೀಡಿಯೋವರೆಗೂ ತಮ್ಗೆಲ್ಲರಿಗೂ A big, 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 big salute and also goodbye.